ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಲಂಡನ್ನಿನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇತ್ತು ಅಲ್ಲಿ ಓದಿ ತೇರ್ಗಡೆಯಾಗಿ ಹೊರಗೆ ಬಂದವರು ಮೇಧಾವಿಗಳಾಗಿರ್ತಾರೆ ತುಂಬ ಬುದ್ಧಿವಂತರಿರ್ತಾರೆ ಶಿಕ್ಷಣ ತಜ್ಞರಾಗಿರ್ತಾರೆ ವಿಷಯದ ಮೇಲೆ ಮಾಸ್ಟ್ರಿ ಇರುವಂಥವರು ಪ್ರಭುತ್ವ ಇರುವಂಥವರಾಗಿರ್ತಾರೆ ಓದಲಿಕ್ಕಾಗಿ ಅಲ್ಲಿ ಹೋಗಿರ್ತಾರೆ ವಿಶೇಷವಾದಂಥ ಯೂನಿವರ್ಸಿಟಿ ಅಂತ ಆಯ್ಕೆ ಮಾಡ್ಕೊಂಡು ಹೋಗಿ ಅಲ್ಲಿ ತೇರ್ಗಡೆ ಹೊಂದಿ ಬರ್ತಾರೆ ಈ ದೇಶಕ್ಕೆ ಜಗತ್ತಿಗೆ ಆಸ್ತಿ ಆಗ್ತಾರೆ ಹಾಗೆಲ್ಲ ನನಗೆ ಪೂರ್ವಗ್ರಹಗಳಿದವು ಆದರೆ ಮೊನ್ನೆ ಅಲ್ಲಿ ನಡೆದಂಥ ಒಂದು ಸೆಮಿನಾರ್ನಿಂದಾಗಿ ಇದೆಲ್ಲ ಈ ಪೊರೆ ಏನಿತ್ತು ಅದು ಕಾಳಜಿ ಹೋಯಿತು ಕಾರ್ಯಕ್ರಮದ ಹೆಸರು ಐಡಿಯಾಸ್ ಫಾರ್ ಇಂಡಿಯಾ ಐಡಿಯಾ ಕೊಡೋ ವ್ಯಕ್ತಿ ಯಾರು ಅಂತ ನೀವು ಕೇಳಬೇಕು ಲಂಡನ್ನಿನ ಕೇಬಿನೆಟ್ ಯೂನಿವರ್ಸಿಟಿಯಲ್ಲಿ ಐಡಿಯಾ ಕೊಡಬೇಕಾದಂಥ ವ್ಯಕ್ತಿಯ ಹೆಸರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಇಲ್ಲಿಗೆ ನಿಮಗೆ ವಿಚಾರ ಸಂಕೀರ್ಣ ಹೇಗಿರುತ್ತೆ ಅಲ್ಲಿ ಯಾವ ರೀತಿಯ ಚರ್ಚೆ ಆಗಿರುತ್ತೆ ಇವರು ಯಾವ ರೀತಿ ಐಡಿಯಾಗಳನ್ನು ಭಾರತ ದೇಶಕ್ಕೆ ಲಂಡನ್ನಿನಲ್ಲಿ ಕುಳಿತುಕೊಂಡು ಕೊಡ್ತಾರೆ ಅನ್ನೋದನ್ನು ನೀವು ಕಲ್ಪನೆ ಮಾಡಿಕೊಳ್ಳಬಹುದು ಯಾವ ತಮ್ಮ ಪಕ್ಷಕ್ಕೆ ಐಡಿಯಾಗಳು ಬೇಕಾಗಿತ್ತೋ ಆವಾಗ ಇವರು ಪ್ರಶಾಂತ್ ಕಿಶೋರನ್ನ ಕರೆಸ್ಕೊಂಡ್ರು ನಮ್ಮಲ್ಲಿ ಐಡಿಯಾಗಳು ಸಾಲ್ತಾ ಇಲ್ಲ ಹೊಸ ಐಡಿಯಾ ಕೊಡಿ ಗೆಲ್ಲಕ್ಕೆ ಪಕ್ಷವನ್ನು ಜೀರ್ಣೋದ್ಧಾರ ಮಾಡೋದು ಹೇಗೆ ಕಾಯಕಲ್ಪ ಮಾಡೋದು ಹೇಗೆ ಅಂತ ಪ್ರಶಾಂತ್ ಕಿಶೋರ್ನ ಕರ್ಸ್ಕೊಂಡ್ರೆ ಇವರು ರಾಹುಲ್ ಗಾಂಧಿ ಅವರು ಆ ಸಂದರ್ಭದಲ್ಲಿ ಐಡಿಯಾಸ್ ಕೊಡೋಕ್ಕಾಗಲಿಲ್ವಾ ಯಾವಾಗ ಪ್ರಿಯಾಂಕಾ ವಾದ್ರಾಗೆ ಮಣೆ ಹಾಕಬೇಕು ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ರು ಅವಾಗ ಟಕ್ಕಂತಹ ಹಾರಿ ವಿದೇಶಕ್ಕೆ ಹೊರಟೋದ್ರು ಇವರು ಚಿಂತನ ಶಿಬಿರ ನಡೀತು ಚಿಂತನ ಶಿಬಿರ ನಡೀತಾ ಇದ್ದ ಹಾಗೆ ಅವ್ರು ಮತ್ತೆ ವಿದೇಶಕ್ಕೆ ಪ್ರವಾಸ ಹೊರಟರು ಆದ್ದರಿಂದ ಪಂಜಾಬ್ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಇಟಲಿಗೆ ಹೊರಟೋದರು ಮೊನ್ನೆ ನೋಡಿದರೆ ನೇಪಾಳದ ಕ್ಲಬ್ಬಿನಲ್ಲಿದ್ದರು ಹೀಗೆ ಯಾವಾಗ ಯಾವಾಗ ಪಕ್ಷಕ್ಕೆ ಅಗತ್ಯ ಇದೆಯೋ ಯಾವಾಗ ಅಲ್ಲಿ ನಾಯಕತ್ವದ ಮತ್ತು ಮಂಥನದ ಅಗತ್ಯ ಇದೆಯೋ ಅವಾಗೆಲ್ಲ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾರೆ ಅಬ್ಸ್ಕಾಂಡ್ ಆಗಿಬಿಡ್ತಾರೆ ಯಾವುದೋ ದೇಶದಲ್ಲಿ ಯಾವುದೋ ಸೋಷಿಯಲ್ ಮೀಡಿಯಾದಿಂದ ಇವ್ರು ಇಂಥಲ್ಲಿದ್ದಾರೆ ಅಂತ ಅವರ ಪಕ್ಷದವ್ರಿಗೂ ಆವಾಗಲೇ ಗೊತ್ತಾಗತ್ತೆ ನಮಗೆ ಹೇಗೆ ಗೊತ್ತಾಗತ್ತೋ ಹಂಗೆ ಆವಾಗಲೂ ಅವರಿಗೆ ಗೊತ್ತಾಗೋದು ಸೋಷಿಯಲ್ ಮೀಡಿಯಾದಿಂದ ಪತ್ರಿಕೆಯಲ್ಲಿ ಬರುವ ಫೋಟೋಗಳಿಂದ ಇವ್ರು ಯಾವ ದೇಶದಲ್ಲಿದ್ದಾರೆ ಅಂತ ಇಂಥ ರಾಹುಲ್ ಗಾಂಧಿಯವರು ಭಾರತ ದೇಶವನ್ನು ಲಂಡನ್ನಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇನ್ನಿಲ್ಲದ ಹಾಗೆ ಟೀಕೆ ಮಾಡಿದ್ದಾರೆ ಏನಂತ ಹೇಳ್ತಾರೆ ಅವರು ನರೇಂದ್ರ ಮೋದಿ ಅವರು ಸೀಮೆ ಎಣ್ಣೆಯನ್ನು ಭಾರತದುದ್ದಕ್ಕೂ ಚೆಲ್ಲಿದ್ದಾರೆ ಕೆರೋಸಿನ್ ಹಾಕ್ಯಾರಂತ ಇಡೀ ದೇಶ ತುಂಬಾ ಒಂದೇ ಒಂದು ಕಿಡಿ ಹಾಕಿದ್ರೆ ಸಾಕು ಬೆಂಕಿ ಹೊತ್ಕೊಂಡ್ಬಿಡ್ತ ಭಾರತ ದೇಶ ತುಂಬಾ ಹಾಗಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಹೇಳ್ತಾರೆ ಈ ಚೈನಾ ದೇಶ ನಮ್ಮ ಶತ್ರು ರಾಷ್ಟ್ರ ಏನಿದೆ ಅದು ಭಾರತ ದೇಶದ ಒಳಗಡೆ ಬಂದ್ಬಿಟ್ಟಿದೆ ಲದ್ದಾಖ್ ಒಳಗಡೆ ಬಂದ್ಬಿಟ್ಟಿದೆ ಆದರೆ ಭಾರತ ದೇಶದ ನಮ್ಮ ರಕ್ಷಣಾ ಪಡೆ ಇದೆಲ್ಲ ಏನು ಮಾಡ್ತಾ ಇಲ್ಲ ಅದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಭಾರತ ದೇಶದಲ್ಲಿ ಅರಾಜಕತೆ ಇದೆ ಭಾರತ ದೇಶದಲ್ಲಿ ಅಸಹಿಷ್ಣುತೆ ಏನೆಲ್ಲ ಹೇಳಲಿಕ್ಕೆ ಸಾಧ್ಯವು ಇಷ್ಟು ಭಾರತ ದೇಶದಾಗಿ ಬಗ್ಗೆ ಋಣಾತ್ಮಕವಾಗಿ ನಕಾರಾತ್ಮಕವಾಗಿ ಬಿಂಬಿಸುವ ಕೆಲಸವನ್ನು ರಾಹುಲ್ ಗಾಂಧಿಯವರು ಲಂಡನ್ನಿನಲ್ಲಿ ಕುಳಿತು ಮಾಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನನ್ನದು ಒಂದೇ ಒಂದು ಪ್ರಶ್ನೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಇಷ್ಟೆಲ್ಲ ಐಡಿಯಾಗಳಿದ್ದರೂ ಕೂಡ ಇವತ್ತು ತಮ್ಮದೇ ಪಕ್ಷ ಯಾಕೆ ಅಧಃಪತನಕ್ಕೀಡಾಗಿದೆ ಇಷ್ಟೆಲ್ಲ ಐಡಿಯಾಗಳಿದ್ರೂ ಕೂಡ ಇಂಥದ್ದೊಂದು ದೊಡ್ಡದಾದ ಸಂಘಟನೆಯ ಅಘೋಷಿತ ಅಧ್ಯಕ್ಷರಂಥ ರಾಹುಲ್ ಗಾಂಧಿಯವರು ಪಕ್ಷವನ್ನು ವಾಪಸ್ ಮುನ್ನಡೆಸಿ ಮೇ ಮುಖ್ಯವಾಹಿನಿಗೆ ಬಂದು ನರೇಂದ್ರ ಮೋದಿಯವರ ಸರ್ಕಾರವನ್ನು ಕೆಡವಿ ತಮ್ಮದೇ ಸರ್ಕಾರವನ್ನು ಯಾಕೆ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮರುಸ್ಥಾಪನೆ ಮಾಡಲಿಕ್ಕೆ ಚುನಾವಣಾ ರಾಜಕೀಯದಲ್ಲಿ ಇವರು ನಿಸ್ಸೀಮರು ಎಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡು ಬಂದವರು ಯಾವ ಜನಸಂಘ ಒಂದೇ ಒಂದು ಸೀಟಿಂದ ಬಂದಂಥದ್ದು ಅದಾದಮೇಲೆ ಭಾರತೀಯ ಜನತಾ ಪಕ್ಷ ಆಯಿತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಇವತ್ತಿನ ದಿವಸ ಎರಡು ಟರ್ಮ್ಗೆ ಬಹುಮತದಿಂದ ಸರ್ಕಾರ ನಡೀತಾ ಇದೆ ಭಾರತೀಯ ಜನತಾ ಪಕ್ಷದ್ದು ಇಲ್ಲಿವರೆಗೂ ಅಂಥ ಒಂದು ಅವಕಾಶವೇ ಇರಲಿಲ್ಲ ಅವರಿಗೆ ನಾವು ಸ್ವಾತಂತ್ರ್ಯ ಯೋಧರು ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥ ಪಕ್ಷ ಅಂತ ಈ ಒಂದು ಛಾಪನೆ ಇಟ್ಕೊಂಡು ಆ ಅಸ್ಮಿತೆಯಲ್ಲಿ ಆ ಬ್ರ್ಯಾಂಡಿಂಗ್ನಲ್ಲಿ ಇಷ್ಟು ವರ್ಷ ಈ ದೇಶವನ್ನು ಸಂಪೂರ್ಣವಾಗಿ ಈ ಸ್ಥಿತಿಗೆ ತಂದಿಟ್ಟು ಯಾವ ಸ್ಥಿತಿ ಇದೆ ಅಂತ ನಿಮ್ಗೆ ಹೇಳಲೇಬೇಕಾಗಿಲ್ಲ ಮತ್ತೆ ಮತ್ತೆ ಹೇಳಿದರೆ ನನಗೆ ಬೇಜಾರಾಗುತ್ತೆ ತಂದಿಟ್ಟು ಈಗ ಭಾರತವನ್ನು ಮುನ್ನಡೆಸುವುದು ಹೇಗೆ ಐಡಿಯಾ ಫಾರ್ ಇಂಡಿಯಾ ಅಂತ ಭಾಷಣ ಮಾಡ್ತಾರಲ್ಲ ಇದಕ್ಕೆ ನಗಬೇಕು ಆಳ್ಬೇಕು ದಯವಿಟ್ಟು ನೀವೇ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮ ಈ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ